ಆಸ್ಪತ್ರೆಗೆ ಪ್ರೋತ್ಸಾಹ ಅಗತ್ಯ. ಕೆವಿ ನಾರಾಯಣಸ್ವಾಮಿ. ಕುಡಿಪಂಟೆ, ಸರ್ಕಾರಿ ನೌಕರರು ತಮ್ಮ ವೃತ್ತಿಯ ಜಂಜಾಟದಿಂದ ಮಾನಸಿಕ ನೆಮ್ಮದಿ ಪಡೆಯಲು ಕ್ರೀಡೆಗಳು ಸಹಕಾರಿಯಾಗಿದ್ದು ಕ್ರೀಡಾಸಕ್ತ ನೌಕರರಿಗೆ ಪ್ರೋತ್ಸಾಹ ಅಗತ್ಯ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಕೆವಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಸರ್ಕಾರಿ ನೌಕರರ ರಾಜ್ಯಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾದ ನೌಕರರಿಗೆ ಶುಭಾಶಯ ಕೋರಿ ಮಾತನಾಡಿದ ಅವರು, ನಮ್ಮ ಸಂಘಟನೆ ತಾಲೂಕು ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟಕ್ಕೆ ಅನುದಾನವಿಲ್ಲದಿದ್ದರೂ ಕೂಡ ಸ್ಥಳೀಯ ನೌಕರರ ಸಹಕಾರದೊಂದಿಗೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಂತೆ ಆಯೋಜನೆ ಮಾಡುತ್ತಾ ಬಂದಿದೆ. ಜಿಲ್ಲಾ ಮಟ್ಟದಲ್ಲೂ ಸಹ ನಮ್ಮ ತಾಲೂಕಿನ ನೌಕರರು ಜಯಗಳಿಸಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳು ಹಗ್ಗ ಜಗ್ಗಾಟ ಕ್ರೀಡೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದವರಿಗೆ ಪಾರಿತೋಷಕ ನೀಡುತ್ತಿರುತ್ತಾರೆ. ಈ ಬಾರಿ ನಮ್ಮ ತಾಲೂಕಿಗೆ ಈ ಕ್ರೀಡೆಯಲ್ಲಿ ಪ್ರಥಮ ಸ್ಥಾನ ಬಂದಿದೆ. ದಾವಣಗೆರೆಯಲ್ಲಿ ನಡೆಯುವಂತಹ ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ತಾಲೂಕಿನಿಂದ ಸುಮಾರು 24 ನೌಕರರು ಭಾಗಿಯಾಗಲಿದ್ದು ಅವರಿಗೆ ಸಂಘದ ಪರವಾಗಿ ಶುಭಾಶಯಗಳನ್ನು ತಿಳಿಸುತ್ತಾ ರಾಜ್ಯ ಮಟ್ಟದಿಂದ ರಾಷ್ಟ್ರಮಟ್ಟಕ್ಕೆ ನಮ್ಮ ನೌಕರರು ಆಯ್ಕೆಯಾಗಲಿ ಎಂದರು. ಈ ವೇಳೆ ಸರ್ಕಾರಿ ನೌಕರರ ಸಂಘದ ಮುನಿಕೃಷ್ಣಪ್ಪ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಶ್ರೀರಾಮರೆಡ್ಡಿ, ಶಿಕ್ಷಕರಾದ ನರಸಿಂಹಪ್ಪ, ಸುಮಿತ್ರ, ಪದ್ಮ, ವಿನಯ್, ರಾಜಶೇಖರ್, ಮುರಳಿ, ಮಂಜುನಾಥ್, ಕಂದಾಯ ಇಲಾಖೆಯ ವಿದ್ಯಾ ಪವಾರ್, ಮುನಿರಾಜು ಸೇರಿದಂತೆ ಹಲವರು ಇದ್ದರು. ದಾವಣಗೆರೆಯಲ್ಲಿ ಇರತಕ್ಕಂತಹ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲು ನಮ್ಮ ತಾಲೂಕಿನಿಂದ ಸುಮಾರು 24 ಕ್ರೀಡಾಪಟುಗಳು ಇವತ್ತಿನ ರಾತ್ರಿ 10 ಗಂಟೆಗೆ ಬಿಡುಬಂಡೆಯಿಂದ ಬಿಟ್ಟು ನಾವು ದಾವಣಗೆರೆಗೆ ಹೋಗ್ತಿದ್ದೀವಿ. ಬಿಡುಬಂಡೆಯಿಂದ ಒಂದು ವೆಹಿಕಲಲ್ಲಿ ಹೋಗ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದಿಂದ ಒಂದು ಬಸ್ನ ವ್ಯವಸ್ಥೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಘದ ಮುಖಾಂತರ ಮಾತಾಡಿದ್ದೀವಿ. ಅಲ್ಲಿಂದ ಬರ್ತಾ ಇದ್ದಾರೆ. ಮತ್ತು ಬೆಂಗಳೂರಿಂದ ಬರ್ತಕ್ಕಂಥ ಇಬ್ಬರು ನೌಕರರು ಕೂಡ ದಾವಣಗೆರೆಗೆ ಬರ್ತಾ ಇದ್ದಾರೆ. ಈಗಾಗಲೇ ನಾವು ಸುಮಾರು 2008 ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆದ ಮೇಲೆ ತಾಲೂಕು ಮಟ್ಟದಲ್ಲೂ ಕೂಡ ಕ್ರೀಡೆಗಳನ್ನು ನಡೀತಾ ಇದ್ದೀವಿ. ಅದಕ್ಕೆ ಮೊದಲು ಯಾವುದೇ ರೀತಿಯಾದ ನಾವು ಬೆಂಗಳೂರು ತಾಲೂಕಲ್ಲಿ ಕ್ರೀಡೆಗಳು ನಡೀತಾ ಇರಲಿಲ್ಲ. ನಾವು ಅಧ್ಯಕ್ಷರಾಗಿ ಬಂದ ಮೇಲೆ ಸುಮಾರು 8 ನಾವು ರಾಜ್ಯ ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದೀವಿ. ಮೈಸೂರಲ್ಲಿ 2 ಭಾಗವಹಿಸಿದ್ದೀವಿ, ಮಂಡ್ಯದಲ್ಲಿ ಭಾಗವಹಿಸಿದ್ದೀವಿ, ಬೆಂಗಳೂರಲ್ಲಿ ಭಾಗವಹಿಸಿದ್ದೀವಿ, ಚಿತ್ರದುರ್ಗದಲ್ಲಿ ಭಾಗವಹಿಸಿದ್ದೀವಿ, ಮೈಸೂರಲ್ಲಿ ಮತ್ತೆ ಬಳ್ಳಾರಿಯಲ್ಲಿ ಭಾಗವಹಿಸಿದ್ದೀವಿ, ಹಿಂದಿನ ವರ್ಷ ಧಾರವಾಡದಲ್ಲಿ ಭಾಗವಹಿಸಿದ್ದೀವಿ, ಈಗ ನಾವು ದಾವಣಗೆರೆಯಲ್ಲಿ ಕೂಡ ಭಾಗವಹಿಸ್ತಾ ಇದ್ದೀವಿ. ಸರ್ಕಾರ ಸುಮಾರು 2 ದುಡ್ಡನ್ನು ಬಿಡುಗಡೆ ಮಾಡಿದೆ. ಇಲ್ಲಿ ರಾಜ್ಯ ಮಟ್ಟದಲ್ಲಿ ಕ್ರೀಡೆಗಳನ್ನು ಮತ್ತೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ತಾಲೂಕು ಮಟ್ಟದಲ್ಲಿ ಆಗೋದಕ್ಕೆ ಯಾವುದೇ ರೀತಿಯ ಅನುದಾನ ಇರೋದಿಲ್ಲ. ಅನುದಾನ ಇಲ್ಲದೇ ಇದ್ರೂ ಕೂಡ ನಮ್ಮ ಬುಡಬಂಡೆ ತಾಲೂಕಿನ ನೌಕರ ಸಂಘದ ಪ್ರತಿನಿಧಿಗಳು ಏನಿದ್ದಾರೆ ಮತ್ತು ನಮ್ಮ ಮಿತ್ರರೆಲ್ಲರೂ ಬುಡಬಂಡೆಯಲ್ಲಿ ಏನಿದ್ದಾರೆ ಅವರೆಲ್ಲ ಸಹಕಾರದೊಂದಿಗೆ ನಾವು ಕನಿಷ್ಠ 60,000 ಖರ್ಚು ಮಾಡಿ ತಾಲೂಕು ಮಟ್ಟದಲ್ಲಿ ಕೂಡ ನಾವು ಜಿಲ್ಲೆಯಲ್ಲೇ ಒಂದು ನಡೆಸಿದ ರೀತಿಯಲ್ಲಿ ಕೂಡ ನಾವು ನಡೆಸಿ ಇಲ್ಲಿ ನಾವು ಒಂದು ಒಳ್ಳೆ ವ್ಯಕ್ತಿ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿಕೊಂಡು ಹೋಗ್ತೀವಿ. ಹಾಗಾಗಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಚಿಕ್ಕ ತಾಲೂಕಾದರೂ ಕೂಡ ಹೆಚ್ಚಿನ ಸಂಖ್ಯೆ ನಾವು ಜಿಲ್ಲಾ ಮಟ್ಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ರಾಜ್ಯ ಮಟ್ಟಕ್ಕೆ ಆಯ್ಕೆ. ಪ್ರತಿ ಸಾರಿ ಕೂಡ ಜಿಲ್ಲಾ ಮಟ್ಟದಲ್ಲಿ ಡಿಸಿ ಅವರು ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಹಗ್ಗ ಜಗ್ಗಾಟದಲ್ಲಿ ಯಾರು ಗೆಲ್ತಾರೆ ಅವರಿಗೆ ಪಾರಿತೋಷಕ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಪ್ರತಿ ವರ್ಷ ಕೂಡ ಪಾರಿತೋಷಕ ನಾವು ಗುಡಬಂಡೆ ತಾಲೂಕವರೆ ಕೊಡ್ತೀವಿ. ಡಿಸಿ ಅವರ ಏನು ಕೊಡುಗೆ ಕೊಡ್ತಾ ಇದ್ದಾರೆ ಆ ತಾಲೂಕೆಯನ್ನು ನಾವು ಗುಡಬಂಡೆ ತಾಲೂಕವರೆ ಕೊಟ್ಟಿದ್ವಿ. ಅದರಿಂದ ಅಲ್ಲಿ ಕಲಿಯ ನೋಡಿ ನಾವು ತಂದಿರತಕ್ಕಂಥ ಒಂದು ಕೊಡುಗೆ. ಹಾಗಾಗಿ ನಾವು ಸುಮಾರು ರಾಜ್ಯ ಮಟ್ಟದಲ್ಲಿ 3 ವರ್ಷಗಳ ಹಿಂದೆ ನಮ್ಮ ಸಿವಿ ನರಸಿಂಹಪ್ಪ ಅವರು ರಾಷ್ಟ್ರೀಯ ಮಟ್ಟಕ್ಕೆ ಕೂಡ 1ನೇ ಪ್ಲೇಸಲ್ಲಿ ಆಯ್ಕೆ ಆಗಿದೆ. ಈ ಹಂತದಲ್ಲಿ ಇಲ್ಲಿನ ಒಂದು ಪತ್ರಿಕಾ ಮಾಧ್ಯಮದವರಿಗಿರ್ಬೋದು ಮತ್ತು ನಮ್ಮ ಇತರೆ ಸ್ನೇಹಿತರಿರ್ಬೋದು ಎಲ್ಲರೂ ಕೂಡ ಮತ್ತು ಎಲ್ಲ ಅಧಿಕಾರಿಗಳಿರ್ಬೋದು. ಭರತಿ ನಾಸಿರ್, ಕುಡಿಪಂಡೆ.